ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಉದ್ಯೋಗ ಕ್ಷೇತ್ರದಲ್ಲಿ ಸೌಮ್ಯವಾಗಿ ವರ್ತಿಸಬೇಕಾಗುತ್ತೆ. ವ್ಯಾಪಾರಸ್ಥರು ಪ್ರಯಾಣಿಸಬೇಕಾಗಬಹುದು. ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಕಡೆಗೆ ನಿಗಾ ವಹಿಸಿ. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ತಮ್ಮ ಕ್ಷೇತ್ರದಲ್ಲಿ ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತೆ. ವೃಶ್ಚಿಕ ರಾಶಿ. ವೃಷಭ ರಾಶಿ. ನಿರುದ್ಯೋಗಿಗಳಿಗೆ ಒಂದು ಅಥವಾ ಎರಡು ಆಫರ್ಗಳು ಬರುವ ಸಾಧ್ಯತೆಗಳಿವೆ. ಎಚ್ಚರಿಕೆಯಿಂದ ಆಯ್ಕೆ ಮಾಡಿಕೊಳ್ಬೇಕು. ಪೋಷಕರೊಂದಿಗೆ ನಿಧಾನವಾಗಿ ಹಾಗೂ ಶಾಂತವಾಗಿ ವರ್ತಿಸುವುದು ಒಳ್ಳೆಯದು. ಸಂಗಾತಿಯ ಹಳೆಯ ಸಲಹೆಗಳು ಪ್ರಮುಖ ವಿಷಯಗಳಲ್ಲಿ ಅದ್ಭುತಗಳನ್ನು ಮಾಡುತ್ತವೆ. ಎರಡು ಅಥವಾ ಮೂರು ರೀತಿಯಲ್ಲಿ ಹಣವನ್ನು ಗಳಿಸಲು ಸಾಧ್ಯವಾಗುತ್ತೆ. ಮಿಥುನ ರಾಶಿ. ನೀವು ಮಾಡೋ ಪ್ರತಿ ಕೆಲಸದಲ್ಲಿ ಪರಿಪೂರ್ಣತೆಯನ್ನು ನಿರೀಕ್ಷೆ ಮಾಡುತ್ತೀರಿ. ನಿಮ್ಮ ಈ ತತ್ವವನ್ನು ನೀವು ಹೀಗೆ ಅಳವಡಿಸಿಕೊಂಡು ಮುನ್ನಡೆಯಬೇಕು. ನೀವು ಮಾಡಬೇಕಾದುದು ಇಷ್ಟೇ. ನಿಮ್ಮ ಸಮಯ ವ್ಯಯಿಸುವ ಶಕ್ತಿ ಕುರಿತು ಧನಾತ್ಮಕವಾಗಿರುವುದು, ಸರಿಯಾದ ಜೀವನದ ಆಯ್ಕೆಗಳನ್ನು ಮಾಡುವಲ್ಲಿ ಸರಿಯಾಗಿ ಗಮನ ನೀಡೋದು. ಕರ್ಕಾಟಕ ರಾಶಿ. ಅದೃಷ್ಟ ದೇವತೆ ನಿಮ್ಮ ಕಡೆಗಿರುವಂತೆ ಇದೆ. ಇದನ್ನ ಸ್ಥಿರಾಸ್ತಿಗಳ ಮೇಲೆ ನಿಮ್ಮ ಹೂಡಿಕೆಗಳು ಅಪಾರವಾಗಿ ಪ್ರತಿಫಲ ಪಡೆಯುವ ಸಾಧ್ಯತೆಗಳಿವೆ. ಕೆಲಸದ ವಿಷಯದಲ್ಲಿ ನಿಮ್ಮ ಮೇಲಾಧಿಕಾರಿಗಳು ಮತ್ತು ಸಹೋದ್ಯೋಗಿಗಳಿಂದ ಸಂಪೂರ್ಣ ಬೆಂಬಲ ನಿರೀಕ್ಷಿಸಬಹುದು. ಇಂದು ನಿಮ್ಮ ಎಲ್ಲಾ ಪ್ರಯತ್ನಗಳಿಗೂ ಪ್ರತಿಫಲ ಸಿಗುವಂತ ದಿನ, ಉತ್ತಮ ದಿನ. ಸಿಂಹರಾಶಿ. ಏನೋ ಒಂದು ಭಿನ್ನವಾದದ್ದನ್ನ ನೀವು ಬಯಕೆ ಹೊಂದಿರುವಂತೆ ಭಾವಿಸುತ್ತೀರಿ. ಸಂತೋಷದ ಮನಸ್ಥಿತಿ ಇಡೀ ದಿನ ನಿಮ್ಮ ಜೊತೆಯಲ್ಲಿರುತ್ತೆ. ತಾರೆಗಳು ನಿಮಗೆ ಪೂರಕವಾಗಿರೋದ್ರಿಂದ ನೀವು ಹಾಕುವ ಶಕ್ತಿಗೆ ಅನುಗುಣವಾಗಿ ಎಲ್ಲಾ ಸವಾಲುಗಳನ್ನು ಎದುರಿಸುವಲ್ಲಿ ಖಂಡಿತವಾಗಿ ಯಶಸ್ಸನ್ನು ಕಾಣುತ್ತೀರಿ. ಕನ್ಯಾರಾಶಿ. ಹಣಕಾಸಿನ ವಿಷಯದಲ್ಲಿ ಕೆಲವು ಅಡೆತಡೆಗಳನ್ನು ಎದುರಿಸಬಹುದು. ನಿಮ್ಮ ಹೃದಯವನ್ನೆಲ್ಲ ಮನಸ್ಸಿನ ದೊಡ್ಡ ನಿರ್ಧಾರಗಳನ್ನು ಕೈಗೊಳ್ಳಲು ಅವಕಾಶ ನೀಡಿ. ಬೆಲೆ ಬಾಳುವ ಸತ್ವಗಳ ಕುರಿತು ಜಾಗರೂಕರಾಗಿರಿ. ಹೊಸ ಯೋಚನೆಗಳು ಮತ್ತು ಕಾನೂನು ಕರ್ತವ್ಯಗಳ ಕುರಿತು ಮಾತಾಡುವಾಗ ಏನು ಮಾಡಲು ನಿರ್ಧರಿಸಿದ್ದೀರಿ ಎಂದು ತಿಳಿದುಕೊಂಡು ಮುನ್ನಡೆಯಬೇಕು. ತುಲಾರಾಶಿ. ನೀವೆಷ್ಟೇ ಪ್ರತಿಭಾವಂತರಾದರೂ ಇಂದು ಜಗತ್ತಿನ ಎದುರು ಪ್ರದರ್ಶಿಸಲು ಪರಿಪೂರ್ಣ ದಿನದಂತೆ ಕಾಣುತ್ತದೆ. ಬಟ್ಟೆಗಳನ್ನು ಕೊಳ್ಳುವಲ್ಲಿ ಸಂತೋಷ ಪಡುತ್ತೀರಿ. ಹಾಗೆಯೇ ಕೆಲವು ವಿಷಯಗಳಿಗೆ ಸಂಬಂಧಿಸಿದಂತೆ ನೀವು ಸ್ವಲ್ಪ ಅಲಕ್ಷ್ಯ ಮಾಡಬಹುದು. ಅದರಿಂದ ಜಾಗರೂಕರಾಗಿ ಪ್ರತಿಯೊಂದನ್ನ ಕೂಡ ಸುಸೂತ್ರವಾಗಿ ಈ ದಿನ ನಿಭಾಯಿಸುತ್ತೀರಿ. ವೃಶ್ಚಿಕ ರಾಶಿ. ಹೊಸ ಕಾರ್ಯಕ್ರಮಗಳಿಗೆ ಸಜ್ಜಾಗುತ್ತಿರೋದ್ರಿಂದ ನಿಮ್ಮ ಶಕ್ತಿ ಮಟ್ಟ ಹೆಚ್ಚಾಗುತ್ತೆ. ಆದಾಗ್ಯೂ ಕಾರ್ಯಕ್ರಮಗಳು ನಿಮ್ಮ ನಿರೀಕ್ಷೆಗಳನ್ನ ತಲುಪದೇ ಇರುವ ಸಾಧ್ಯತೆಗಳಿವೆ. ಆದರೆ ಭರವಸೆ ತೆಗೆದುಕೊಳ್ಳಬೇಡಿ, ನಿರುತ್ಸಾಹಗೊಳ್ಳಬೇಡಿ. ಸ್ಫೂರ್ತಿಯನ್ನ ಎತ್ತರದಲ್ಲಿ ಇರಿಸಿಕೊಳ್ಳಿ. ಯಶಸ್ವಿಯಾಗೋರಿಗೂ ಮತ್ತೆ ಮತ್ತೆ ಪ್ರಯತ್ನ ನಡೆಸಿ. ಶಾಲೆಯಲ್ಲಿ ಕಲಿತ ಮೊದಲ ಪಾಠವನ್ನ ಅನುಷ್ಠಾನಗೊಳಿಸಿ. ಧನುರಾಶಿ. ನಿಮ್ಮ ದಿನ ಸಂಪೂರ್ಣ ಭರವಸೆ ಮತ್ತು ಸಂತೋಷದಿಂದ ಕೂಡಿರುತ್ತದೆ. ಹೆಚ್ಚು ಪರಿಶೀಲನೆ ಅಗತ್ಯವಾಗಿದ್ದ ಕೆಲಸಗಳು ಕೂಡ ಬೇಗನೆ ಯಶಸ್ಸನ್ನ ಕಾಣುತ್ತವೆ. ದೀರ್ಘಾವಧಿ ವಿವಾದಗಳನ್ನು ಕೂಡ ತಾರ್ಕಿಕ ವಿವರಣೆಯೊಂದಿಗೆ ಪರಿಹರಿಸಲು ನೆರವಾಗುತ್ತೀರಿ. ಮಕರ ರಾಶಿ. ನಿಮ್ಮ ವಿಶ್ವಾಸ ನಿಮ್ಮನ್ನ ಕೆಲವು ಸ್ಥಳಗಳಿಗೆ ಕೊಂಡೊಯ್ಯಲಿದೆ. ಧನಾತ್ಮಕ ಹೊರನೋಟ ನಿಮಗೆ ನಿಮ್ಮ ಗುರಿಗಳಿಗೆ ಹತ್ತಿರವಾಗಲು ನೆರವಾಗುತ್ತದೆ. ನಿರುದ್ವಿಗ್ನರಾಗುವಂತೆ ಕಾಣುವವರಲ್ಲ. ಲೆಕ್ಕಾಚಾರದ ನಿರ್ಧಾರಗಳು ಮತ್ತು ಸಾಧನೆಗಳು ಯಶಸ್ಸನ್ನು ಕಾಣುತ್ತವೆ. ಕುಂಭರಾಶಿ. ನಿಮ್ಮ ದಾರಿಯಲ್ಲಿ ಬರುವ ಯಾವುದೇ ಸುದ್ದಿಯಿಂದ ಖಂಡಿತವಾಗಿ ನೀವು ಸಂಭ್ರಮಿಸಲು ಬಯಸುತ್ತೀರಿ. ಯಾವ ಅಡೆತಡೆಗಳಿಲ್ಲದೆ ಮುನ್ನಡೆ ಸಾಗಲು ಸಾಧ್ಯತೆಗಳಿವೆ. ಕೆಲಸದ ವಿಷಯದಲ್ಲಿ ಗುರಿಗಳನ್ನು ಪೂರೈಸುವಲ್ಲಿ ಒಂದು ಇಂಚು ಮುಂದೆ ಇರುತ್ತೀರಿ. ಕೊನೆಯದಾಗಿ ಮೀನರಾಶಿ. ನಿಮ್ಮ ಗ್ರಹಗಳ ಸ್ಥಾನವನ್ನು ನೋಡಿದರೆ ಹಣಕಾಸಿನ ಅದೃಷ್ಟ ತಿರುಗುಮುರುಗಾಗುವ ಸಾಧ್ಯತೆಗಳಿವೆ. ಸಂಕಷ್ಟಕ್ಕೆ ಸಿಲುಕಿಕೊಳ್ಳುವ ಸಾಧ್ಯತೆಗಳು ಇರುತ್ತವೆ. ಹಣಕಾಸಿನ ವ್ಯವಹಾರಗಳ ವಿಷಯಕ್ಕೆ ಬಂದರೆ ಜಾಗರೂಕರಾಗಿರಿ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.